ಏನಾದರೂ ಸೆಂಟ್ರಲ್ನ ರೆಸ್ಟ್ರೈ ಮಾಡಿದರೆ ಹಿಂದೆ ಸಿದ್ದಲಿಂಗಪ್ಪನವರು ವೀರೇಂದ್ರ ಪಾಟೀಲರು ಜೆ ಎಸ್ ಪಟೇಲರು ಬೊಮ್ಮಾಯಿ ಸಾಹೇಬರು ಆ ಇತಿಹಾಸವನ್ನು ಅವರು ಯೋಚನೆ ಮಾಡಬೇಕು ಹಾಗಾಗುತ್ತೆ ಆದ್ದರಿಂದ ಅಂಥವ್ರೆಲ್ಲ ಸಾಹೇಬರು ಸಹಿಕ್ಕಿದ್ರೆ ಇವರೇ ಮುಂದುವರಿಬೇಕು ಅನ್ನೋದ ಸಮುದಾಯದ ಇಚ್ಛೆ ಪಾರ್ಟಿ ಕಟ್ಟಿ ಮಧ್ಯದಿಂದ ಹಿಡಿದು ಎಷ್ಟು ನಾನು ನೋಡಿದೆ ಒಂದು 30 ವರ್ಷದಿಂದ ಚೂರು ಶಿವಪ್ಪನವರು ಸ್ಟಾರ್ಟ್ ಮಾಡಿದ್ರು ಯಡಿಯೂರಪ್ಪನವರೇ ಈಗ ಆ ವಿಚಾರವಾಗಿ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಿದ್ರು ಸರ್ ಇವಾಗ ಭೇಟಿ ವೇಳೆ ಚರ್ಚೆ ಮಾಡೋಣ ನಾವು ಸರ್ ನೀವು ಹೈಕಮಾಂಡ್ ಅನ್ನು ಒತ್ತಾಯ ಮಾಡ್ತಿದ್ರೆ ಈಗ ನಾನು ಹೈಕಮಾಂಡ್ ಆಗಲಪ್ಪ ಜನರಲ್ ಆಗಿ ಹೇಳ್ತಾನೆ ಮತ್ತೆ ಹೈಕಮಾಂಡ್ ಬೇಕಾಗಬೇಕು ಜನಗಳ ಅಭಿಪ್ರಾಯ ಅಂತೇಳಿ ಸರ್ ಬೆಳಿಗ್ಗೆ ಎಂ ಬಿ ಪಾಟೀಲ್ ಅವರು ಯಡಿಯೂರಪ್ಪ ಅವರ ಪರವಾಗಿ ಭೇಟಿ ಮಾಡಿ ಹೋಗಿದ್ದಾರೆ ಸರ್ ಟ್ವೀಟ್ ಕೂಡ ಮಾಡಿದ್ದಾರೆ ಯಡಿಯೂರಪ್ಪನವರೇ ಮುಂದುವರಿಬೇಕಂತ ಸಮುದಾಯ ಸುಮ್ಮನೆ ಇರಲ್ಲ ನೀವು ಅವ್ರ ಘನತೆಗೆ ತಕ್ಕ ಹಾಗೆ ಗೌರವ ಕೊಡ್ತಾ ಇದ್ರೆ ಮಹಾಸಭೆ ಅವರಿಂದಿದೆ ಅಂತ ಮುಂದೆ ಹೇಳಿದ್ರೆ ಇವತ್ತು ಹೇಳ್ತೀನಿ ಮುಂದಾದ್ರೂ ಕೂಡ ವೀರ ಸೇವರಲ್ಲ ಅವರಿಂದ ಜೊತೆಗಿದ್ದಾರೆ ಈಗ ಹೈಕಮಾಂಡ್ ಅವ್ರನ್ನ ಇಳಿಸಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳಪ್ಪ ಸುಮ್ಮನೆ ಅವರು ಕಟ್ಟೆ ಕಟ್ಟ ಹೇಳು ಮುಂದಿನ ನಾಯಕ ಸಮುದಾಯದಿಂದಲೇ ಆಗ್ತಾರೆ ಅಂತ ಕೂಡ ಕೇಳಿ ಬರ್ತಿದೆಯಲ್ಲ ಅವೆಲ್ಲ ಏನು ಯಾರ್ಯಾರಾಗೋದಿಲ್ಲ ಯಡಿಯೂರಪ್ಪರಿದ್ರೆ ಕಾಂಗ್ರೆಸ್ ನಾಯಕರು ನೀವು ಎಂ ಬಿ ಪಾಟೀಲ್ ಇಬ್ರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀರಾ ಸರ್ ಬೆಂಬಲ ವ್ಯಕ್ತಪಡಿಸ್ತಾ ಇರೋ ಬರಲಿಲ್ಲ ನಾನು ಹೇಳಿದ್ನಲ್ಲ ಸಮಾಜದ ಮುಖಂಡರಾಗಿ ಕುತ್ತಳಿ ಏನ ಮಹಾತ್ಮ ಬಸವಣ್ಣ ಅವ್ರ ಕುತ್ತಳಿನ ಅನಾವರಣ ಮಾಡ್ತೇವೆ ಅಂತ ಹೇಳ್ತೇನೆ ನಾನು ಅಭಿನಂದನೆ ಮಾಡಕ್ ಬಂದಿದ್ದೆ ಈಗ ನೀವೆಲ್ಲ ಕೇಳಕತ್ತಿದ್ದೀವಿ ಕ್ವಶನ್ಗಳು ನಿಮ್ಮ ತಲೆ ಪಾರಾಗೋದು ಭಾಳ ಕಷ್ಟ ಪೇಪರ್ ನರ್ಸ್ ವಿಡಿಯೋದ್ರ ಹತ್ರ ನೀವು ತಿರ್ಗಾ ಮುರುಗ ಕೇಳ್ತೀರಿ ನಾವು ತಿರ್ಗಾ ಮುರುಗ ಅದನ್ನ ಹೇಳಬೇಕಾಗೈತೆ ಯಡಿಯೂರಪ್ಪನವ್ರಿಗೆ ಏನಾದರೂ ಡಿಸ್ಟರ್ಬ್ ಮಾಡಿದರೆ ಅಲ್ಲಿಗೆ ಇತಿಹಾಸ ಮುಗಿತು ಅಷ್ಟೇ ಒಂದು ವೇಳೆ ಬದಲಾವಣೆ ಮಾಡಿದ್ದೇ ಆದಲ್ಲಿ ಸಮುದಾಯದ ಪ್ರತಿಕ್ರಿಯೆ ಆವಾಗ ಏನಿರುತ್ತೆ ಅವಾಗ ಏನು ಮಾತಾಡೋದು ತೋರಿಸ್ತೀವಿ ಅವ್ರಲ್ಲಿ ಮುಂದೆ ಹೋಗ್ತಾರೆ ಅವಾಗ ತೋರಿಸ್ತೀವಿ ಅಂತ ಅವಾಗ ಮಾತಾಡ್ತೀವಿ ಈಗ ಕಾಂಗ್ರೆಸ್ಗೂ ಕೂಡ ಇದರಿಂದ ಸಪೋರ್ಟ್ ಸಿಗ್ಬೋದು ಅಂತ ಮಾತು ಕೇಳಿ ಬರ್ತಿದೆಯಲ್ಲ ಸರ್ ಬಿಜೆಪಿ ಕಡೆ ಇರುವಂತಹ ಸಮುದಾಯ ಕಾಂಗ್ರೆಸ್ ಕಡೆ ವಾಲುತ್ತೆ ಅನ್ನುವಂಥ ಮಾತು ಎಲ್ಲ ಸರ್ ಶಾಮನೂರ್ ಸರ್ ಸರ್ ನೀವು ಮಹಾಸಭಾದ ನಾಯಕರಾಗಿ ಭೇಟಿ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ